ओके हाई हेल्ला निम्लू टईटलू टम्ल नोड़ गए नानी विषय बेबे फेसबुक इंस्टाग्राम फेसबुक इंस्टाग्राम सोशल मीडिया ता सोशल मीडिया अलग कोटि कोटि जन नोड़ता एस्ट जन निम्म हाकिरो पोस्टन नोड़ इष्टपट्टु लाइक मार्तारे कमेंट मार्तारे शेर मार्तारे अद्रिंदने एस्ट जन बेळीतारे मुंदे होग्तारे अद्रिंदने एस्ट जनक्के केलस इरुत्ते अद्रिंदने एनोनो आगिदारे एस्ट जन इंप्रूवमेंट कंडिदारे अदे ई फेसबुक आगु इंस्टाग्राम ई फेसबुक अन्नोदु ओंतर हळेदायितु इंस्टाग्राम ई होसदागि बंदिद्रु एनष्टु कडे इल्ल अदक्कोस्कर ई फेसबुक आगु इंस्टाग्राम बग्गे निमगे गोत्तिल्लदिर सम इंफार्मेशन आगे फैक्ट्स बगे निम्गे इवत्तु हेळ्कोळ्ता लेट्स स्टार्ट अ वीडियो ಅದಿಗೆ ಈ ಫೇಸ್ಬುಕ್ ಕಂಪನಿ ಬಗ್ಗೆ ನೋಡೋಣ ಈ ಫೇಸ್ಬುಕ್ ಕಂಪನಿ ಅಂದ್ಬಿಟ್ಟು ಬಂದ್ಬಿಟ್ಟು ಫೆಬ್ರವರಿ 4th 2004 ಅಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದು ಇದು ಬಂದು ಅವಾಗಲಿಂದನೇ ಅಷ್ಟು ಪಾಪ್ಯುಲಾರಿಟಿನ ಕಂಡಿದೆ ಇದು ಹಾಗೆ ಇದರಲ್ಲಿ 2.50 ಬಿಲಿಯನ್ ಅಷ್ಟು ಪೀಪಲ್ಸ್ ಆಕ್ಟಿವ್ ಯೂಸರ್ಸ್ ಇದ್ದಾರೆ ದಿನಕ್ಕೆ 2.50 ಬಿಲಿಯನ್ ಪೀಪಲ್ ಅವರು ಆಕ್ಟಿವ್ ಆಗಿ ಈ ಫೇಸ್ಬುಕ್ನ ಯೂಸ್ ಮಾಡ್ತಾ ಇದ್ದಾರೆ ಪೋಸ್ಟ್ ಮಾಡೋಕ್ಕಿರ್ಬೋದು ಲೈಕ್ಸ್ ತಾಣಕ್ಕಿರ್ಬೋದು ನೋಡೋಕ್ಕಿರ್ಬೋದು ಹಾಗೆ 2.50 ಬಿಲಿಯನ್ಸ್ ಪೀಪಲ್ ಅವರು ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಇದರ ಫೇಸ್ಬುಕ್ಕಿನ CEO ಬಂದ್ಬಿಟ್ಟು ಮಾರ್ಕ್ ಜಕ್ಬರ್ಗ್ ಅಂತ ಇವರು ಮತ್ತು ಇನ್ನೊಬ್ಬರು ಇದ್ದಾರೆ ಅವರು ಆಂಡ್ರ್ಯೂ ಮೆಕ್ಲಾಮ್ ಅಂತ ಹಾಗೆ 5 ಜನ ಈ ಫೇಸ್ಬುಕ್ ಕಂಪ್ನಿನ ಕಂಡುಹಿಡಿದಿರೋದು ಅದರಲ್ಲಿ CEO ಮಾತ್ರ ಮಾರ್ಕ್ ಅನ್ನೋರು ಅದೇ ಫೋಟೋ ಇಲ್ಲಿ ಬರ್ತಾ ಇದೆ ನೋಡಿ ಇವರು ಫೇಸ್ಬುಕ್ ಕಂಪ್ನಿನ 5 ಜನ ಸೇರಿ ಒಟ್ಟಾಗಿ ಇದನ್ನು ಪ್ರಾರಂಭ ಮಾಡಿದ್ದು ಈ ಫೇಸ್ಬುಕ್ಕಿನ ಹೆಡ್ ಕ್ವಾರ್ಟರ್ಸ್ ಏನಿದೆ ಅದು ಬಂದ್ಬಿಟ್ಟು ಕೇಂಬ್ರಿಡ್ಜಿನ ಒಂದು ಜಾಗದಲ್ಲಿದೆ ಅದೇ USAದಲ್ಲಿದೆ ಕೇಂಬ್ರಿಡ್ಜ್ ಅಲ್ಲಿನ ಒಂದು ಜಾಗದಲ್ಲಿದೆ ಈ ಹಾಗೆ ಈ ಫೇಸ್ಬುಕ್ ಅನ್ನೋದು ಒಂಥರ ಹೆಂಗೆ ಅಂದರೆ ಫೇಸ್ಬುಕ್ ಆದಮೇಲೆ ಯೂಟ್ಯೂಬ್ ಬಂದಿತ್ತು ಹಾಗೆ ಫೇಸ್ಬುಕ್ಕಲ್ಲಿ ನೀವು ವಿಡಿಯೋ ಶೇರ್ ಮಾಡ್ಬೋದು ಫೋಟೋ ಶೇರ್ ಮಾಡ್ಬೋದು ನಿಮ್ಮ ಫೀಲಿಂಗ್ಸ್ನ ಹೇಳ್ಕೊಬೋದು ಹಾಗೆ ನೀವು ಮೆಸೇಜ್ ಮಾಡ್ಬೋದು ಅಲ್ಲಿಂದ ಅದಕ್ಕೋಸ್ಕರ ಒಂದು ಮೆಸೆಂಜರ್ ಆ್ಯಪ್ ಅಂತ ಡೌನ್ಲೋಡ್ ಮಾಡಬೇಕು ಅದನ್ನು ಬಿಟ್ಟರೆ ನಿಮ್ಮ ಫೇಸ್ಬುಕ್ಕಲ್ಲಿ ಅದೊಂಥರ ಫನ್ ಅಂತ ಹೇಳ್ಬೋದು ಆದರೆ ಅದನ್ನು ಒಳ್ಳೆ ದಾರಿಯಲ್ಲಿ ಯೂಸ್ ಮಾಡೋದು ಒಳ್ಳೆಯದಾಗಿರುತ್ತೆ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಮಾಡ್ಕೊಂಬೋದು ಟ್ರೋಲ್ ಮಾಡೋದು ಬೇರೆಯವ್ರನ್ನ ಅದರೆಲ್ಲ ಮಾಡೋದು ಒಂದು ಕೆಟ್ಟ ಕೆಲಸ ಹಾಗೆ ಈಗ ಫೇಸ್ಬುಕ್ಕಿನ ಫ್ಯಾಕ್ಟ್ಸ್ನ ತಿಳ್ಕೊಳೋಕ್ಕಿಂತ ಮುಂಚೆ ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಿರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಇಲ್ಲಿ ಬರೋ ನಮ್ಮ ಇನ್ಸ್ಟಾಗ್ರಾಮ್ನ ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಲೆಟ್ಸ್ ಮೂವ್ ಟು ದ ಫ್ಯಾಕ್ಟ್ಸ್ ಪರ್ ಮಿನಿಟಿಗೆ ಫೇಸ್ಬುಕ್ ಬಂದ್ಬಿಟ್ಟು 1.5 lakhs ಅಷ್ಟು ಮೆಸೇಜ್ನ ಶೇರ್ ಆಗ್ತಾ ಇರುತ್ತೆ ಅದರಲ್ಲಿ ಫೇಸ್ಬುಕ್ಕಲ್ಲಿ ಹಾಗೆ 5 lakhs ಅಷ್ಟು ಲೈಕ್ಸ್ ಬರುತ್ತೆ ಒಂದು ಪರ್ ಮಿನಿಟಲ್ಲಿ ಹಾಗೆ 30 lakh ಅಷ್ಟು ಪೋಸ್ಟ್ ಅಂದರೆ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಏನೇ ಪೋಸ್ಟ್ ಮಾಡಿರ್ತೀರ ಅದು 30 lakhs ಅಷ್ಟು ಪೀಪಲ್ಸ್ ಅವರು ಒಂದೇ ಸಲ 1 minute ಪೋಸ್ಟ್ ಮಾಡ್ತಾ ಇದ್ದಾರಂತೆ ಹಾಗೆ ಅದಕ್ಕೋಸ್ಕರನೇ ಇದು ಫೇಸ್ಬುಕ್ ಬಂದುಬಿಟ್ಟು 2.50 ಅಷ್ಟು ಬಿಲಿಯನ್ ಪೀಪಲ್ಸ್ನ ಆ್ಯಕ್ಟಿವ್ ಯೂಸರ್ಸ್ ಇಟ್ಕೊಂಡಿರೋ ಕಾರಣ ಹೀಗೆ 1 ನಿಮಿಷಕ್ಕೆ 100,000 ಮಾಡ್ತಾ ಇರುವಂಥದ್ದು ಹಾಗೆ ಒಂದು ದಿನಕ್ಕೆ ಈ ಫೇಸ್ಬುಕ್ನ 600,000 ಜನ ಹ್ಯಾಕರ್ಸ್ ಬಂದುಬಿಟ್ಟು ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಹ್ಯಾಕ್ ಆಗುತ್ತೆ ನೀವ್ಯಾರು ಟ್ರೈ ಮಾಡಬೇಡಿ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಪರ್ ಡೇ 600,000 ಅಷ್ಟು ಪೀಪಲ್ ಹಾಗೆ ಇದರ ಕೊನೆಯ ಫ್ಯಾಕ್ಟ್ ಬಂದುಬಿಟ್ಟು ದಿನ ಅಂದರೆ ನೀವೀಗ ಲಾಗಿನ್ ಆಗಿದ್ದೀರಾ ಒಂದು ಫೇಸ್ಬುಕ್ ಲಾಗೌಟ್ ಆಗ್ತೀರಾ ಅಂದ್ಕೊಳ್ಳಿ ಅದು ನೀವು ಆ ಅಕೌಂಟ್ನ ನೀವು ಮರ್ತಿರ್ಬಿಟ್ರೆ ಅಂದರೆ ಎಷ್ಟೋ ದಿನ ಆದಮೇಲೆ ಎಷ್ಟೋ ವರ್ಷ ಆದಮೇಲೆ ನೀವು ಅದನ್ನು ಓಪನ್ ಮಾಡೋಕ್ಕೆ ಹೋದರೆ ಅದಾಗಲ್ಲ ಯಾಕೆಂದರೆ ಫೇಸ್ಬುಕ್ ಬಂದುಬಿಟ್ಟು ಜಾಸ್ತಿ ಡ್ಯೂರೇಷನ್ ಆಗಿರೋ ಅಂದರೆ ಲಾಗೌಟ್ ಜಾಸ್ತಿ ದಿನ ಆಗೈತೆ ಅಂದರೆ ಆ ಅಕೌಂಟ್ ಯೂಸರ್ಸ್ನ ಡೆಡ್ ಅಂದರೆ ಸತ್ತೋಗಿದ್ದಾರೆ ಅವರು ಅಂತ ತಿಳ್ಕೊಳತ್ತಂತೆ ಅಂತ CEO ಅವರೇ ಹೇಳಿದ್ದಾರೆ ಹಾಗೆ ನೀವೀಗ ಫೇಸ್ಬುಕ್ಕಲ್ಲಿ ನೀವೆಲ್ಲ ಮೆಸೇಜ್ ಮಾಡ್ತಿರ್ತೀರಾ ಕಮೆಂಟ್ ಮಾಡ್ತಿರ್ತೀರಾ ಅದೇ ಯಾರು ಬ್ಯಾಡ್ ಕಮೆಂಟ್ ಮಾಡಿರೋ ಅಂದರೆ ಬ್ಯಾಡ್ ಕಮೆಂಟ್ ಅಥವಾ ಏನಾದರೂ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ಕೊಂಡ್ರೆ ನೀವು ಅವ್ರನ್ನ ಬ್ಲಾಕ್ ಮಾಡ್ತೀರಾ ಆದರೆ ಇದರ CEO ಏನಿದ್ದಾರೆ ಅವರು ಏನೇ ಬ್ಯಾಡ್ ಕಮೆಂಟ್ ಮಾಡಿ ಏನೇ ಮಾಡಿರೂ ಅವರನ್ನು ನೀವು ಬ್ಲಾಕ್ ಮಾಡೋಕ್ಕಾಗಲ್ಲ ಅದೊಂದು ಆಪ್ಷನ್ ಅವ್ರಿಗೆ ಮಾತ್ರ ಇರೋದು CEO ಅಲ್ವಾ ಅದಕ್ಕೆ ಏನನ್ನ ಮಾಡ್ಕೊಂಡಿದ್ದಾರೆ ನಾವು ಇನ್ಸ್ಟಾಗ್ರಾಮ್ ಈ ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ತಿದ್ರೆ ಒಂಥರ ಪ್ರೊಫೆಷ್ನಲ್ ಲುಕ್ ಇರುತ್ತೆ ಅಂದರೆ ಫೇಸ್ಬುಕ್ಕು ಮಾಮೂಲಿ ಎಲ್ಲ ಯೂಸ್ ಮಾಡ್ತಾರೆ ಆದರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಒಂಥರ ಪ್ರೊಫೆಷ್ನಲ್ ಲುಕ್ ಇರುತ್ತೆ ಯಾಕೆಂದರೆ ಅಲ್ಲಿ ಜಾಸ್ತಿ ಪ್ರೊಫೆಷ್ನಲ್ಸ್ ಎಲ್ಲ ಇರ್ತಾರೆ ಏನೇನು ಒಂದು ಏನೇ ಒಂದು ಫೇಮಸ್ ಆ್ಯಕ್ಟರ್ಸ್ ಫೇಮರ್ಸ್ ಏನಾದ್ರು ಇದ್ದಾರೆ ಅಂದರೆ ಜಾಸ್ತಿ ಅದನ್ನು ಇನ್ಸ್ಟಾಗ್ರಾಮಲ್ಲೇ ಅವ್ರನ್ನ ಹಾಗೆ ಈ ಇನ್ಸ್ಟಾಗ್ರಾಮಿನ ಓನರ್ ಅಂದರೆ ನೋಡ್ಕೊಳೋದು ಬಂದುಬಿಟ್ಟು ಫೇಸ್ಬುಕ್ ಅವರೇ ಫೇಸ್ಬುಕ್ಕಿಂದನೇ ಇನ್ಸ್ಟಾಗ್ರಾಮ್ ಇರೋದು ವಾಟ್ಸಪ್ ಇರೋದು ಮೆಸೆಂಜರ್ ಇರೋದೆಲ್ಲ ಫೇಸ್ಬುಕ್ಕು ಓನ್ ಮಾಡ್ಕೊಂಡಿರೋದು ಹಾಗೆ ಇನ್ಸ್ಟಾಗ್ರಾಮ್ನ ಡೆವಲಪ್ ಮಾಡಿದ್ದು
ಕೆವಿನ್ ಸಿಸ್ಟ್ರಾಮ್ ಅನ್ನೋರು, ಇಲ್ಲೇ ಕಾಣಿಸ್ತಾ ಇದೆ ಅವ್ರ ಫೋಟೋ. ಇವರು ಇನ್ಸ್ಟಾಗ್ರಾಮ್ನ ಡೆವಲಪ್ ಮಾಡ್ತಾರೆ, ಆದರೆ ಇದನ್ನ ನೋಡ್ಕೊಳೋದು, ಕಾಳಜಿ ವಹಿಸೋದು, ಹಾಗೆ ಇದನ್ನ ಬೆಳವಣಿಗೆ ಅಪ್ಡೇಟು ಅವೆಲ್ಲ ಮಾಡೋದು ಯೂಟ್ಯೂಬ್ಗೆ ಅಲ್ಲ, ಸಾರಿ, ಬೆಳಗ್ಗೆ ನೋಡ್ಕೊಳೋದು ಫೇಸ್ಬುಕ್ಗೇನೆ ಆಗಿರುತ್ತೆ. ಹಾಗೆ ಈ ಇನ್ಸ್ಟಾಗ್ರಾಮ್ ಏನು ಕಮ್ಮಿ ಇಲ್ಲ, ದಿನಕ್ಕೆ 800 million ಅಷ್ಟು ಆ್ಯಕ್ಟಿವ್ ಯೂಸರ್ಸು ಇರ್ತಾರೆ. 800 million ಇದು ಆ್ಯಕ್ಟಿವ್ ಯೂಸರ್ಸ್ ಇಲ್ಲಿ ನಿಮಗೆ ಕಾಣಿಸ್ತಾರೆ. ಹಾಗೆ ಈ ಇನ್ಸ್ಟಾಗ್ರಾಮಿನ ಫ್ಯಾಕ್ಟ್ಸ್ ಬಗ್ಗೆ ತಿಳ್ಕೊಳೋಣ. ಈಗ ಈ ಇನ್ಸ್ಟಾಗ್ರಾಮಲ್ಲಿ ಫೌಂಡ್ ಆದಮೇಲೆ ಮೊದಲ ಫೋಟೋ ಅಂದರೆ ಪೋಸ್ಟ್ ಯಾರು ಪೋಸ್ಟ್ ಮಾಡಿದ್ದು ಅಂದರೆ ಅದೇ ಇನ್ಸ್ಟಾಗ್ರಾಮಿನ CEO ಆಗಿರುವಂತಹ ಕೆವಿನ್ ಸಿಸ್ಟ್ರಾಮ್ ಅವರು. ಅದೇ ಈ ಫೋಟೋ, ಅವರ ನಾಯಿಮರದ ಏನಿದೆ ಅದನ್ನು ಪೋಸ್ಟ್ ಮಾಡಿದ್ದಾರೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಇರುವಂಥ ಒಬ್ಬ ವ್ಯಕ್ತಿಯ ಕ್ರಿಸ್ಟೇನಿಯಾ ರೆನಾಲ್ಡೊ, ಇವರಿಗೆ 244 million ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ. ಅದು ವರ್ಲ್ಡಲ್ಲಿ ಜಾಸ್ತಿ ಇವ್ರಿಗೆ ಫಾಲೋವರ್ಸ್ ಇರೋದು. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲೂ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಹೇಗೆ ಅಂದರೆ, ನಿಮಗೆ ಅತಿ ಹೆಚ್ಚು ಫಾಲೋವರ್ಸ್ ಇದ್ದಾರೆ, ಅತಿ ಹೆಚ್ಚು ಫ್ಯಾನ್ಸ್ ಇದ್ದಾರೆ ಅದರಲ್ಲಿ ಅಂದರೆ, ನಿಮಗೆ ಒಂದೊಂದು ಕಂಪ್ನಿಯವರು ಏನಾದ್ರು ನಿಮ್ಮ ಸ್ಪಾನ್ಸರ್ಸ್ ಕೊಡ್ಬೋದು. ಇದನ್ನು ನಮ್ಮ ಪ್ರಾಡಕ್ಟ್ನ ನೀವು ಸ್ವಲ್ಪ ಸ್ಪಾನ್ಸರ್ ಮಾಡಿ ನಾವು ನಿಮಗೆ ದುಡ್ಡು ಕೊಡ್ತೀವಿ ಅಂತ, ನೀವು ಅದು ಮಾಡಿದರೆ ಮಾಡ್ಕೋಬೋದು. ಹಾಗೆ ಎಷ್ಟೊಂದು ಜನ ದುಡಿತಾ ಇದ್ದಾರೆ ಇದರಲ್ಲಿ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡೋದು ಸ್ಪಾನ್ಸರ್ ಮಾಡ್ಬೋದು. ಹಾಗೆ ಯಾವ್ದಾದ್ರು ಐಟಮ್ಸ್, ಕ್ರೀಮ್, ಡ್ರೆಸ್ಸು ಇದ್ದಾರೆ, ಅದನ್ನು ನೀವು ಸ್ಪಾನ್ಸರ್ಶಿಪ್ ತಾಂಡ್ರಿ ನೀವು, ಅಂದರೆ ನಿಮಗೆ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಅಂದರೆ ನೀವು ಆರಾಮಾಗಿ ಅಲ್ಲಿಂದ ದುಡ್ಡು ದುಡಿಬೋದು. ಇದು ಒಂಥರ ಬಿಸ್ನೆಸ್ಸಿಗೆ ಒಂಥರ ಪ್ಲ್ಯಾಟ್ಫಾರ್ಮ್ ಇದ್ದಂಗೆ. ಆದರೆ ಸ್ವಲ್ಪ ಟ್ಯಾಲೆಂಟ್ ಇರಬೇಕು, ಹಾಗೆ ಫ್ಯಾನ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳ್ತಾ ಇವಿಷ್ಟು ಇವತ್ತಿನ ವಿಷಯ ಆಗಿತ್ತು. ನಿಮಗೇನಾದರೂ ಈ ವಿಷಯ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ನಿಮಗೆ ಫೇಸ್ಬುಕ್ ಇಷ್ಟನಾ ಅಥವಾ ಇನ್ಸ್ಟಾಗ್ರಾಮ್ ಇಷ್ಟನಾ ಅಂತ ಕಮೆಂಟ್ ಮಾಡಿ